ನಾನು ಚಿಕ್ಕಬಳ್ಳಾಪುರ, ಬಾಗೇಪಲ್ಲಿ, ದೇವನಹಳ್ಳಿ, ನೆಲಮಂಗಲ, ದೊಡ್ಡಬಳ್ಳಾಪುರ, ಹೊಸಕೋಟೆ, ಯಲಹಂಕ ಎಲ್ಲ ಯಂಗ್ಸ್ಟರ್ಸ್ಗೂ ಈ ವಿಡಿಯೋಗಳನ್ನ ನೋಡ್ತಾ ಎಲ್ಲ ಯಂಗ್ಸ್ಟರ್ಸ್ಗೂ ಹೇಳ್ತೀನಿ, ಡಾಕ್ಟರ್ ಕೆ ಸುಧಾಕರ್ ಒಂಥರ ವಿಚಿತ್ರವಾದ ಪೊಲಿಟಿಷಿಯನ್. ನನ್ನ ಯಾರೋ ಕೇಳಿದ್ರು, ಕೆಲವು ಬಿ ಜೆ ಪಿ ಫ್ರೆಂಡ್ಸ್ ಹೇಳಿದ್ರು, ಪ್ರದೀಪ್ ಈಶ್ವರ್ ಸುಧಾಕರ್ ತುಂಬ ಕ್ರಿಮಿನಲ್ ಇದ್ದಾನೆ, ನಿನ್ನನ್ನು ಬಿಡಲ್ಲ ಅಂತ. ನಾನು ಹೇಳಿದೆ ನಾನೇ ಬಿಡಲ್ಲ ಅಂತೇಳಿ. ಅವ್ರು ನನ್ನನ್ನೇ ಬಿಡೋದು ಫಸ್ಟ್, ನಾನು ಅವ್ರನ್ನ ಬಿಡ್ತೀನ ಕೇಳಕ್ಕೆ ಹೇಳಿ, ನನ್ನಿಂದ ಬಿಡಿಸ್ಕೊಳಕ್ಕೆ ಹೇಳಿ ಅವರು, ಮತ್ತೆ ಅವ್ರು ನನ್ನ ಬಿಟ್ಟರೆ ಆಗುತ್ತೆ. ಮೈ ಫೈಟ್ ಫಾರ್ ಇಂಜಸ್ಟಿಸ್ ಅಂಡ್ ಕರಪ್ಷನ್ ಡನ್ ಬೈ ದ ಡಾಕ್ಟರ್ ಕೆ ಸುಧಾಕರ್. ಒಂದು ಗಟ್ಟಿ ನಿರ್ಧಾರ ತಗೊಳ್ಳಿಲ್ಲ, ಬೋಲ್ಡ್ ಸ್ಟೆಪ್ಸ್ ತಗೊಳ್ಳಿಲ್ಲ. ನಾನು ಚಿಕ್ಕಬಳ್ಳಾಪುರ ಜಿಲ್ಲೆ ಜನತೆನ ವಿನಂತಿಸ್ತೀನಿ, ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ದಯವಿಟ್ಟು ಬೆಂಬಲಿಸಿ. ಪಕ್ಷ ಡಿಕ್ಲೇರ್ ಮಾಡುತ್ತೆ ಕ್ಯಾಂಡಿಡೇಟ್ ಯಾರಾದರೂ ಆಗ್ಬೋದು, ಅದು ನನಗೂ ನಿಮಗೆಷ್ಟು ಗೊತ್ತೋ ನನಗೂ ಅಷ್ಟೇ ಗೊತ್ತಿರೋದು. ಪಕ್ಷ ಯಾರು ಟಿಕೆಟ್ ಕೊಟ್ಟರು ದಯವಿಟ್ಟು ನಮ್ಮ ಪಕ್ಷನ ಬೆಂಬಲಿಸಿ. ಡಾಕ್ಟರ್ ಕೆ ಸುಧಾಕರ್ ಅವರು ಆತ ಬಂದರೆ ಕಾಮನ್ ಮ್ಯಾನ್ಗೆ ಸಮಸ್ಯೆ ಆಗುತ್ತೆ, ಆತ ಭ್ರಷ್ಟಾಚಾರ ಮಾಡಿದ್ದಾನೆ ಅಂತ ಅವರದೇ ಶಾಸಕರು, ಯಲಹಂಕ ಶಾಸಕರು ಹಿರಿಯರು ವಿಶ್ವನಾಥ್ ಸರ್ ಅವರು ಹೇಳಿದ್ದಾರೆ. ಅವ್ರ ಬಗ್ಗೆ ಅವ್ರದೇ ಪಕ್ಷದಲ್ಲಿ ಅಸಮಾಧಾನ ಇದೆ, ಅವ್ರ ಅಹಂಕಾರದ ಬಗ್ಗೆ ಅವ್ರದೇ ಪಕ್ಷದವ್ರು ಮಾತಾಡ್ತಾರೆ. ಪ್ರಜಾಪ್ರಭುತ್ವದಲ್ಲಿ ಸುಧಾಕರ್ ಅವರೇ ಈ ಪ್ರೆಸ್ ಮೀಟ್ ಆದ್ಮೇಲೆ ನೀವು ನಿಮ್ಮ ಬೆಂಬಲಿಗರು ನನ್ನನ್ನು ಸಾವಿರ ಬೈರಿ, ನಾನು ಕೋರ್ಟ್ಗೆ ಹೋಗಲ್ಲ ಸರ್, ನಿಮ್ಮ ಮೇಲೆ ಕೇಸ್ ಹಾಕಲ್ಲ ಸರ್, ಧೈರ್ಯವಾಗಿ ಮಾತಾಡಿ. ಪ್ರಜಾಪ್ರಭುತ್ವದಲ್ಲಿ ಸಹಿಸ್ಕೊಳ್ಳೋ ಶಕ್ತಿ ಇದ್ರೆ ಬರಬೇಕು ಸಾರ್ವಜನಿಕ ಜೀವನಕ್ಕೆ. ಮೆಡಿಕಲ್ ಕಾಲೇಜಲ್ಲಿ ಕಿಕ್ ಬ್ಯಾಕ್ ಆರೋಪ ಇದೆ ಅವರ ಮೇಲೆ, ಕ್ರಷರ್ಸಲ್ಲಿ ಕಿಕ್ ಬ್ಯಾಕ್ ಆರೋಪ ಇದೆ. ಏನಾದರೂ ಆರೋಪ ಮಾಡಿದ್ರೆ ಕೌಂಟರ್, ನಾನು ಈಗಲೂ ಹೇಳ್ತೀನಿ, ಡಾಕ್ಟರ್ ಕೆ ಸುಧಾಕರ್ ಅವರೇ ಇವತ್ತು ನೀವು ಎಂ ಪಿ ಆಗಿ ಸ್ಪರ್ಧಿಸ್ತಾ ಇದ್ದೀರಾ, ನಾನೊಂದು ಎಮ್ ಎಲ್ ಎ ಆಗಿ ಕರೀತಿದ್ದೀನಿ, ಸಾವಿರಾರು ಜನರ ಮುಂದೆ, ಜನರಲ್ ಪಬ್ಲಿಕ್ ಮುಂದೆ ಬನ್ನಿ, ಓಪನ್ ಡಿಬೇಟ್ಗೆ ಮೀಡಿಯಾ ಫ್ರೆಂಡ್ಸ್ ಇರ್ತಾರೆ. ಕಳೆದ 5 ವರ್ಷದಲ್ಲಿ ನಾನು ಸಂಸ್ಥೆ ಕಟ್ಟದಾಗಿಂದ, ಕಳೆದ 1 ವರ್ಷದಲ್ಲಿ ನಾನು ರಾಜಕಾರಣಿ ಆದಾಗಿಂದ ನನ್ನ ಅಕೌಂಟ್ ಡೀಟೇಲ್ಸು ಟ್ರಾನ್ಸಾಕ್ಷನ್ ಕೊಡ್ತೀನಿ, ನೀವು ಕೊಡಕ್ಕೆ ರೆಡಿನಾ? ನಿಮ್ಮ ಅಕೌಂಟ್ ಅಲ್ಲ, ನಿಮ್ಮ ಬಾಮೈದ್ರ ಅಕೌಂಟ್ಸು ಕೊಡಬೇಕು, ನಿಮ್ಮ ಫ್ಯಾಮಿಲಿ ಅಕೌಂಟ್ಸು ಕೊಡಬೇಕು. ನಾನು ನನ್ನ ಶ್ರೀಮತಿ, ನನ್ನ ತಮ್ಮ, ನನ್ನ ತಮ್ಮನ ಫ್ಯಾಮಿಲಿ, ನನ್ನ ರಿಲೇಟಿವ್ಸ್ ಎಲ್ಲರ ಅಕೌಂಟ್ ಟ್ರಾನ್ಸಾಕ್ಷನ್ನು ಪಬ್ಲಿಕ್ ಮುಂದೆ ಇಡ್ತೀನಿ. ನನ್ನ ಇಂಟಿಗ್ರಿಟಿನ ನೀವು ಪ್ರಶ್ನೆ ಮಾಡೋಕ್ಕಾಗಲ್ಲ. ಐ ನೋ ವಾಟ್ ಐ ಆಮ್. ಸುಧಾಕರ್ ಅವರೇ, ನೀವು ಮೆಡಿಕಲ್ ಮಿನಿಸ್ಟರ್ ಆಗಿದ್ರಿ, ಆರೋಗ್ಯ ಸಚಿವರಾಗಿದ್ರಿ, ನೀವು ಮಾಡದೇ ಇರೋ ಕೆಲಸ ಇವತ್ತು ನಾನೊಂದು ಕಾಮನ್ ಎಮ್ ಎಲ್ ಎ ಆಗಿ 10 ಆಂಬ್ಯುಲೆನ್ಸ್ 24/7 ಚಿಕ್ಕಬಳ್ಳಾಪುರದಲ್ಲಿ ಬಿಟ್ಟಿದ್ದೀನಿ. 4-5 ಸಾವಿರ ಕೊಡಬೇಕು ಬೆಂಗಳೂರು ವಿಕ್ಟೋರಿಯಾಗೋ ಜಯದೇವಗೋ ಪೇಷಂಟ್ ಬರಬೇಕು ಅಂದ್ರೆ, ನಾನಿವತ್ತು 10 ಆಂಬ್ಯುಲೆನ್ಸ್ ಫ್ರೀ ಸರ್ವಿಸ್ ಕಾನ್ಸ್ಟಿಟ್ಯೂಷನ್ ಕೊಟ್ಟಿದ್ದೀನಿ. ನಿಮ್ಮ ಜೋಬಿಂದ ನೀವು 1 ರೂಪಾಯಿ ಖರ್ಚು ಮಾಡಿ ಏನು ಕೆಲಸ ಮಾಡಿದ್ದೀರಿ ಹೇಳಿ? ಅದೇನೋ ಉತ್ಸವ ಮಾಡಿ ಸೆಲೆಬ್ರಿಟಿಗಳು ಮೇಲೆ ಸೆಲೆಬ್ರಿಟಿಗಳು. ನಮ್ಮ ಕನ್ನಡ ಇಂಡಸ್ಟ್ರಿನೇ ಚಿಕ್ಕಬಳ್ಳಾಪುರದಲ್ಲಿತ್ತು, ಎಲ್ಲ ಸ್ಟಾರ್ಸು ಸೂಪರ್ ಸ್ಟಾರ್ಸು ಬಂದರು ನಿಮ್ಮನ್ನು ಗೆಲ್ಸೋಕ್ಕೆ, ಆದರೆ ಒಬ್ಬ ಕಾಮನ್ ಹುಡುಗ ಗೆದ್ದು ಬಿಟ್ಟ. ಹೋಯ್ತು ಸರ್ ಆ ಕಾಲ, ಯಾರೋ ಸೆಲೆಬ್ರಿಟಿ ಬಂದು ಈಗ ಸೆಲೆಬ್ರಿಟೀಸ್ಗೂ ದುಡ್ಡು ಕೊಟ್ಟು ಜನಾನ ಸೇರಿಸೋ ಪರಿಸ್ಥಿತಿ ಬಂದಿದೆ, ನಾನು ಏನು ಮಾಡಲಿ? ಆ ರೇಂಜ್ಗೆ ಆಗೋಗಿದ್ದಾರೆ ಅವ್ರು. ಅದು ಅವತ್ತೇ ನನಗೆ ಬೇಜಾರಾಗಿತ್ತು, ಒಂದು ಸೆಲೆಬ್ರಿಟಿ ನೋಡೋಕ್ಕೆ ಪ್ರೀತಿಯಾಗಿ ಬರಬೇಕು, ಅದಕ್ಕೂ ಪೇಮೆಂಟ್ ಮಾಡಿ ಕರೆಸಿದ್ದಾರೆ ಇವರು. ಯಾಕೆಂದ್ರೆ ಬಂದಿರೋ ಸೆಲೆಬ್ರಿಟೀಸ್ ನನಗೆ ಆತ್ಮೀಯ ಸ್ನೇಹಿತರು, ಅವ್ರ ಬಗ್ಗೆ ಗೌರವ ಇದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.